ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕನಕ್ಪುರ ವಿಧಾನಸಭಾ ಕ್ಷೇತ್ರ ಕನಕ್ಪುರದಲ್ಲೂ ಒಬ್ಬರೇ ಬಂಡೆ ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಮಾತ್ರ ಕಾಣಿಸ್ತಿದ್ದಾರೆ ಬಿ ಜೆ ಪಿಯಿಂದ ಯಾರಪ್ಪ ಗೊತ್ತಿಲ್ಲ ಇಂದ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ಇಂದ ಯಾರಪ್ಪ ಗೊತ್ತಿಲ್ಲ ಸದ್ಯಕ್ಕೆ ಕನಕ್ಪುರದಲ್ಲಿ ಒಂದು ಸೈಡು ನೋ ಪೈಪೋಟಿನೇ ಇಲ್ಲ ನೋಡ್ಬೇಕು ಇಡೀ ರಾಜ್ಯದಲ್ಲಿ ಎಲ್ಲಪ್ಪ ಬೇರೆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಸದ್ಯಕ್ಕೆ ರಾಮ್ನ ಏನು ಕನಕ್ಪುರ ಅಂತ ಹೇಳ್ಬೋದು ಅಲ್ಲಿ ಶಿಕಾರಿಪುರಕ್ಕೂ ಕ್ಯಾಂಡಿಡೇಟ್ಸ್ ಇದ್ದಾರೆ ಶಿಗಾವೆಗೂ कैंडिडेट ಇದ್ದಾರೆ ಕ್ಯೂ ಕ್ಯೂ ನಿಂತುಕೊಂಡಿದ್ದಾರೆ ಶಿಗಾವಿಯಲ್ಲಿ ಸಿಎಂ ಬಮ್ಮರ ನೆ ನಿಂತುಕೊಳ್ಳೋದಕ್ಕೆ ಅದಾದ ಮೇಲೆ ಸಿದ್ರಾಮಯ್ಯನ ಸೋಲಿಸಬೇಕು ಅಂತ ಎಲ್ಲಾ ಕಡೆ ಕಾಯ್ತಾ ಇದ್ದಾರೆ ಬಟ್ ಕನಕಪುರದಲ್ಲ ಮಾತ್ರ एक्चुअली ಯಾರು ಇಲ್ಲ ಯಾರು ಯಾರು ಇಲ್ಲ ಅಂತಿದು ಡಿ ಕೆ ಶುಕ್ರಮಾರ್ ಆಪೋಸಿಟ್ ಅಲ್ಲಿ ಬರಬೇಕಲ್ಲ ಎಚ್ ಡಿ కుమార్ ಸ್ವಾಮಿ ಏನು ಹೇಳಿದಾರೆ ಸ್ಟ್ರಾಂಗ್ कैंडिडेटನ ತಂದು ಕಂಟೆಸ್ಟ್ ಮಾಡ್ತೀನಿ ಯಾರ್ ಅವರೇ ಬರ್ತೀವಿ ಅವರೇ ಬರಬೇಕು ಅಷ್ಟೇ ಓ ಬಂದು ಬರಬಹುದು ಏನೋ కుమార్ ಸ್ವಾಮಿ ಯಾವತ್ತಾದರೂ ಡಿ ಕೆ ಶುಕ್ರಮಾರ್ ವಿರುದ್ಧ ನಿಲ್ಲಲ್ಲ ಅಂತ ಹೇಳೋರು ಏನಾದ್ರು ತೊಂಬತ್ ನಿಂತವ್ರೆ ಸೋತವ್ರ ಅವತ್ತಿನ ಕಾರಣಕ್ಕೆ ಅದ್ಬಿಟ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ ಕುಮಾರಸ್ವಾಮಿ ಇಲ್ವಲ್ಲ ರಾಮನಗರ ನಿಂತ್ಕೊಂಡಿದ್ರು ಬಂದ್ಬಿಟ್ಟು ದಿಢೀನ ಚೆನ್ನಪ್ಪ ಹಾಕ್ಬಿಟ್ರು ಯೋಗೇಶ್ವರದಲ್ಲಿ ನಿಂತ್ಕೊಂಡಿಲ್ವ ಯೋಗೇಶ್ವರ ಬಿಜೆಪಿ ಕ್ಯಾಂಡಿಡೇಟ್ ಅವ್ರದ್ದು ನಿಂತ್ಕೊಂಡ್ರು ಕುಮಾರಸ್ವಾಮಿ ಹೋಗ್ಬಿಟ್ಟು ನಿಂತ್ಕೊಂಡ್ರು ನಿಂತ್ಕೋಬಹುದು ಕನಕ್ಪುರಕ್ಕೆ ನಿಂತರು ನಿಲ್ಲಬಹುದು ಯಾಕಂದ್ರೆ ಒಂದು ಒಂದ್ ಸೂಚನೆ ಇದೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಹೇಳಿದ್ದಾರೆ ಜೆಡಿಎಸ್ ಅಲ್ಲಿ ಸ್ಟ್ರಾಂಗ್ ಯಾರು ಹ್ಮ್ ದೇವೇಗೌಡರು ಕಂಟೆಸ್ಟ್ ಮಾಡಲ್ಲ ಅದ್ ಬಿಟ್ರೆ ಕುಮಾರಣ್ಣ ಕಂಟೆಸ್ಟ್ ಮಾಡಬಹುದು ಯಾಕೆ ಹಂಗೆ ನೋಡ್ತಿದ್ದೀರಿ ತಮಾಷೆ ಮಾಡಬೇಡ್ರು ಅಂತ ತಮಾಷೆ ತಮಾಷೆ ಅನ್ಸಲ್ವ ಹಾಂ ರಾಮನಗರ ಬಿಟ್ಟರು ರಾಮನಗರದಲ್ಲಿ ಕಂಟೆಸ್ಟ್ ಮಾಡಿದ್ರು ಚನ್ನಪಟ್ಟಣದಲ್ಲಿ ಕಂಟೆಸ್ಟ್ ಮಾಡಿದ್ರು ರಾಮನಗರ ಅವ್ರ ಪತ್ನಿಗೆ ಬಿಟ್ಕೊಟ್ರು ಈಗ ನಿಖಿಲ್ ಕುಮಾರ್ ಸ್ವಾಮಿ ಬಂದಿದ್ದಾರೆ ಓಕೆ ಚನ್ನಪಟ್ಟಣದಲ್ಲಿ ನಿಂತ್ಕೊಳ್ತಿದ್ದಾರೆ ಇಲ್ಲ ಅವರು ಕುಮಾರಣ್ಣ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ ಹ್ಞೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೋಡೋಣ ಯಾರಿದ್ದಾರೆ ಸ್ಟ್ರಾಂಗ್ ಆಗಾದ್ರೆ ಇನ್ಯಾರಿದ್ದಾರೆ ಸ್ಟ್ರಾಂಗು ಹ್ಞೂ ಕಳೆದ ಬಾರಿ ನಾರಾಯಣಗೌಡ ಗೌಡ ಅಂತಾನೆ ಹಾಕೊಂಡು ಅಲ್ಲಿ ಎಪ್ಪತ್ತೊಂಬತ್ ಸಾವಿರ ಲೀಡರ್ ಗೆದ್ದಿದ್ರು ಅವ್ರನ್ನ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಹೇಳಕ್ ಆಗಲ್ಲ ಎಪ್ಪತ್ ಸಾವಿರ ಅಂತ ಸೋತವ್ರನ್ನ ಸ್ಟ್ರಾಂಗ್ ಅಂತಾರ ಅಲ್ಲ ಹಾಗೆ ನೋಡ್ರ ಸ್ಟ್ರಾಂಗ್ ಯಾರು ಜೆಡಿಎಸ್ ಅಂದ್ರೆ ಕುಮಾರಣ್ಣ ಕುಮಾರಣ್ಣ ಕಂಟೆಸ್ಟ್ ಮಾಡಬಹುದು ಆಯ್ತಪ್ಪ ಜೆಡಿಎಸ್ ಬಿಡೋಣ ಬಿಜೆಪಿಯಿಂದ ಬಿಜೆಪಿ ನಾವು ಹಳೆ ಮೈಸೂರ್ ಇಂದ ನಾವು ಹೇಳದಂಗೆ ಯಾರು ನಿಲ್ಲ ರೆಡಿ ಇಲ್ಲ ತಗೊಂಬಂದಿತ್ ಹಾಕ್ಬೇಕು ಹ್ಮ್ ನಾನೇ ಸಾಮ್ರಾಟ ಅನ್ನೋ ಆರ್ ಅಶೋಕ್ ಅವ್ರನು ಇಲ್ಲ ಯಾರಪ್ಪ ಗಂಡಸು ಅನ್ನೋ ಅಶ್ವಥ್ ನಾರಾಯಣ ಕರ್ಕೊಂಡ್ ಬಿಡ್ಬೇಕಲ್ಲ ಕನಕ್ಪುರಕ್ಕೆ ಆಗ ಪರೀಕ್ಷೆ ಆಗತ್ತಲ್ಲ ಆಗ ಚೆನ್ನಾಗಿರತ್ತೆ ನಾವೀಗ ಡಿ ಕೆ ಶಿವಕುಮಾರ್ ಒಬ್ಬರೇ ಇದಾರಪ್ಪ ಅವ್ರ ಕಾನ್ಸ್ಟೆನ್ಸಿಗೆ ಹೋಗಿಲ್ಲ ಅಂದ್ರೆ ಕೂಡ ನಾ ಯಾರು ಬರಕ್ಕೆ ರೆಡಿ ಇಲ್ಲ ಅಲ್ಲಿ ನಾವ್ ಗೆತ್ಕೊಂಡ್ ಬಿಡ್ತೀವಿ ಅಂದ್ರೆ ಒಂದ ಪೈಪೋಟಿ ಕೊಟ್ಟು ಗೆಲ್ಲಬೇಕು ಏ ಪೈಪ್ ನಾನು ಎದುರ್ತೀನಿ ಡಿ ಕೆ ಶಿವಕುಮಾರ್ ಯಾರು ಬರ್ಬೇಕು ಡಿ ಕೆ ಶಿವಕುಮಾರ್ ಏನಾರ ಕೇಳೋರ ಏನಂತ ನನ್ನ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕ್ಬೇಡಿ ಅಂತ ಇಲ್ಲ ಕುಮಾರಸ್ವಾಮಿ ಏನಾರ ನಿಂತ್ಕತ್ತಿ ಅಂದ್ರೆ ಬರ್ಬೇಡ ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಬರ್ಬೇಡ ಬನ್ನಿ ಅಂತಾರೆ ಅವರು ಅಲ್ಲ ಬನ್ನಿ ಅಂತಾರೆ ಓಲಿ ಡಿ ಕೆ ಶಿವಕುಮಾರ್ದ ಶಕ್ತಿ ಪರೀಕ್ಷೆ ಮಾಡ್ಬೇಕು ಅಂದ್ಬಿಟ್ಟು ನರೇಂದ್ರ ಮೋದಿ ಅವರೇ ಬಂದ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಅಂತಂದ್ರೆ ಬೇಡ ಅಂತ ಏನಾರ ಅಂತಾರ ಏನಿಲ್ಲ ಬೇಡ ಅನ್ನಲ್ವಲ್ಲ ಬರ್ಲಿ ಬಸವರಾಜ್ ಬೊಮ್ಮಾಯಿನೇ ಬರ್ಲಿ ಆಮೇಲೆ ನಳಿನ್ ಕುಮಾರ್ ಕಟೀಲೆ ಬರ್ಲಿ ಇಲ್ಲ ಎತ್ನಾಳೆ ಬಂದ್ ನಿಂತ್ಕಳ್ಳಿ ಬೇಡ ಅಂತಾರ ಡಿ ಕೆ ಶಿವಕುಮಾರ್ ಯಾರನ್ನು ಕನಕಪುರಕ್ಕೆ ಬರೋದನ್ನ ತಡೆದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಆಗರ್ನಾ ಆದ್ರೆ ಲೋಕಸಭಾ ಚುನಾವಣೆ ಬಯ ಪ್ರಚಾರಕ್ಕೆ ಹೋದಾಗ ಮುನ್ರಾಜ್ ಗೌಡ ಎಲ್ಲರೂ ಊರಿಗೆ ಸೇರ್ಸಿಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು ಸುರೇಶ್ ಕಡೆಯವರು ಆ ದಬ್ಬಾಳಕೆ ಮಾಡವ್ರೆ ಅಂತ ಗೊತ್ತು ಬಿಜೆಪಿಯವ್ರು ಕ್ಯಾಂಪೇನ್ ಮಾಡಕ್ಕೆ ಬರ್ತಿಲ್ಲ ಕನಕ್ಪುರದಲ್ಲಿ ಆ ಒಂದಿತ್ತು ಬಟ್ ಈಗೇನು ಅಂತಂದ್ರೆ ಕನಕಪುರ ಕ್ಲಿಯರ್ ಕಟ್ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಇದು ಹಿಂಗೆ ಈಗ ವಿಶ್ವನಾಥ್ ದಂತೂರು ವಿಶ್ವನಾಥ್ ಸೇರ್ಕೊಂಡ್ರು ಜೆಡಿಎಸ್ ಬಿಟ್ಟು ಆ ವಿಶ್ವನಾಥ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಸಾತ್ನೂರಲ್ಲಿ ನಿಂತಿದ್ರು ಯಾರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ತೊಂಬತ್ತೊಂಬತ್ತಲ್ಲಿ ಕುಮಾರಸ್ವಾಮಿ ಸೋತ್ರ ಡಿ ಕೆ ಶಿವಕುಮಾರ್ ಅಪೋಸಿಟ್ ಎರಡ್ ಸಾವಿರದ ನಾಲ್ಕು ವಿಶ್ವನಾಥ್ ಸೋತರು ಎಂಟ್ ಸಾವಿರ ಎಂಟರಲ್ಲಿ ವಿಶ್ವನಾಥ್ ಹೋಗ್ಬಿಟ್ಟು ಕನಕ್ಪರದಲ್ಲಿ ಸೋತರು ಡಿ ಕೆ ಅಪೋಸಿಟ್ ಅವ್ರಿಗೆ ಹೋಗ್ಬಿಟ್ಟು ಕೆ ಶಿವಕುಮಾರ್ ಜೊತೆ ಸೇರ್ಕೊಂಡ್ರು ಪಾರ್ಟಿ ಆಕೆ ವಿಶ್ವನಾಥ್ ನ ಬಿಜೆಪಿ ಸೇರ್ಬೇಕು ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ವಿರುದ್ಧ ನಿಲ್ಲಿಸಬೇಕು ಅಂತ ಪ್ಲಾನ್ ಇತ್ತು ಹ್ಮ್ ಇವರು ಡಿ ಕೆ ಶಿವಕುಮಾರ್ ವಿರುದ್ಧ ಎಂಟು ಸಾವಿರ ಮತಗಳಿಂದ ಅವಾಗ ಸಖತ್ ಟಫ್ ಫೈಟ್ ಕೊಟ್ಟಿದ್ರು ಎಡಿಎಸ್ ಮತಗಳು ಎಸ್ ಈ ವಿಶ್ವನಾಥ್ ಎಂಟ್ರಲ್ ಸೋ ಎಂಟ್ ಸಾವಿರದ ಸೋತ್ ಬಿಜೆಪಿ ಕೊಟ್ಟ ತಕ್ಷಣ ಮತ್ತೆ ಗೆದ್ದು ಬಿಡ್ತಾರೆ ಅಂತ ಏನೋ ಅವ್ರು ಸೆಲ್ಗೊಂಡು ಬಿಜೆಪಿ ನಿಲ್ಸ್ಬೇಕು ಅಂತ ಒಂದು ಪ್ಲಾನ್ ಇತ್ತು ಸಣ್ಣ ಪುಟ್ಟ ಅವ್ರನ್ನ ಯಾಕೆ ಬಲಿ ಹಾಕಿರಿ ಡಿ ಕೆ ಶಿವಕುಮಾರ್ ಅಪೋಸಿಟ್ ಬಿಜೆಪಿ ಒಕ್ಲಿಗ ನಾಯಕರು ಯಾರ್ಯಾರು ಯಾರು ಈಗ ಅಶೋಕ್ ಆಮೇಲೆ ಅಶ್ವಥ್ ನಾರಾಯಣ ಆಮೇಲೆ ಆಮೇಲೆ ಈಗ ಸಿಪಿ ಪಿ ಯೋಗೇಶ್ವರ್ ಆಮೇಲೆ ಆಮೇಲೆ ಗೋಪಾಲಯ್ಯ ಈಗ

ಅಂತರ ಎಷ್ಟು ಒಂದು ಲೆಕ್ಕ ಹಾಕಬೇಕಷ್ಟೇ ಡಿ ಕೆ ಶಿವಕುಮಾರ್ ಗೆಲುವಿನ ಅಂತರ ಈ ಬಾರಿ ಒಂದು ಲಕ್ಷ ಒಂದು ಲಕ್ಷ ಮುಟ್ಟುವ ಸಾಧ್ಯತೆ ಇದೆ ಒಂದು ಲಕ್ಷ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರ ಒಂದು ಲಕ್ಷಾಗಾದ್ರೆ ಕುಮಾರಸ್ವಾಮಿ ಅವರು ಬಂದ್ರೆ ಅಂತರ ಕಡಿಮೆ ಆಗ್ಬಹುದೇನೋ ಹೊರತು ಡಿ ಕೆ ದು ಫಲಿತಾಂಶ ಬದಲಾಗಲ್ಲ ಬದಲಾಗಲ್ಲ ಎಸ್ ಎಸ್ ಮುಂದಿಗೆ ಹೋಗಲ್ಲ ಹೌದು ಎರಡು ವರ್ಷದಿಂದ ಇದನ್ನ ಉಪಯೋಗಿಸ್ತಾ ಇದ್ದೀನಿ ಸೊ ಯಾವುದೋ ಎಕ್ಸಿಬಿಷನ್ಗೆ ಹೋದಾಗ ಯಾರೋ ಹೇಳಿದ್ರು ಸೊ ನನಗೆ ಅದರಿಂದ ಭಾಳ ಒಂಥರ ಎಂಜಾಯ್ ಮಾಡ್ತಿದ್ದೀನಿ ಒಂಥರ ಡೈಲಿ ಮಾರ್ನಿಂಗ್ ಒನ್ ಟೈಮ್ ತಗೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ವರ್ಷದಿಂದ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ನಾನೇ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಸಾಲ್ಟ್ ಇರೋದ್ರಿಂದ ನಂಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ